ಒಂದು ನಾಲ್ಕು ಜನ ಕರ್ಕೊಂಡ್ಬಂದು ವಿಚಾರಣೆ ಮಾಡಿದ್ದೀವಿ. ಅವ್ರು ಹೇಳೋದೇನೆಂದರೆ ನಮಗೆ ಹಿಂಗೆ ಪರ್ಮಿಷನ್ ಸಿಕ್ಕಿದೆ ಅಂತ ಹೇಳಿದ್ದಾರೆ ಸರ್ ಅಂತ ಹೇಳ್ತಾರೆ. ಯಾವ ರೀತಿಯ ಪರ್ಮಿಷನ್ ನಾವು ಕೊಟ್ಟಿಲ್ಲ. ನಿನ್ನೆ ಸಾಯಂಕಾಲ ಬಂದು ಕೇಳಿದಾಗ ನಾವು ಪರ್ಮಿಷನ್ ರಿಜೆಕ್ಟ್ ಮಾಡಿದ್ವಿ, ನಿರಾಕರಿಸಿದ್ದೀವಿ. ಅವ್ರಿಗೆ ಹೆಂಬರನೂ ಕೊಟ್ಟಿದ್ವಿ, ಕೊಡೋಂಗಿಲ್ಲ ಅಂತ ಹೇಳಿಬಿಟ್ಟು. ಇವತ್ತು ಅಲ್ಲಿ ಬಂದು ಏನಾದರೂ ಅದು ಪರವಾಂಗವಾಗಿ ಮಿಲಾದ್ ಪಾರ್ಕ್ ಆಗಲಿ ಮೈಸೂರಿನಲ್ಲಿ ಎಲ್ಲಿ ಏನಾದರೂ ಮಾಡಿದ್ರು ನಾವು ಕಾನೂನಿನಿಂದ ಕ್ರಮ ಕೈಗೊಳ್ತೀವಿ. ಅಲ್ಲಿ ಡಿಪ್ಲಾಯ್ಮೆಂಟ್ ಮಾಡ್ಕೊಳ್ತೀವಿ, ಡಿಪ್ಲಾಯ್ಮೆಂಟ್ ಎಲ್ಲ ಬಂದೋಬಸ್ತ್ ಪ್ಲಾನ್ ಎಲ್ಲ ಮಾಡ್ಕೊಂಡಿದ್ದೀವಿ. ಅಲ್ಲಿ ಅದು ಬಂದರೆ ನಾವು ಪ್ರಿವೆಂಟಿವ್ ಅರೆಸ್ಟ್ ಮಾಡ್ತೀವಿ. ಇಲ್ಲ, ಅಲ್ಲಿ ಆ ಎಂಟ್ರಿ ಕಡೆ ನಮ್ಮ ಸ್ಟಾಫ್ ಇರ್ತಾರೆ, ಇವತ್ತು ನಮ್ಮ ಸ್ಟಾಫ್ ಎಲ್ಲ ಇರ್ತಾರೆ ಅಲ್ಲಿಗೆ. ಹ್ಞೂ, ಗ್ಯಾದರಿಂಗ್ ಇಸ್ ಬ್ಯಾಂಡ್, ಗ್ಯಾದರಿಂಗ್ ಇಸ್ ಬ್ಯಾಂಡ್. ಸೊ ಗ್ಯಾದರಿಂಗ್ ಇಸ್ ಬ್ಯಾಂಡ್ ಡೆಫಿನೆಟ್ಲಿ. ಅದು ಎಂಟ್ರಿ ಕಡೆ ಡೆಫಿನೆಟ್ ಡಿಪ್ಲಾಯ್ಮೆಂಟ್ ಮಾಡಿದೀವಿ ಆಲ್ರೆಡಿ. ನಮ್ಮ ಸಿವಿಲ್ ಪೊಲೀಸು, ಕೆ ಎಸ್ ಆರ್ ಪಿ ಎಲ್ಲ ಹಾಕ್ಕೊಂಡು ಡಿಪ್ಲಾಯ್ಮೆಂಟ್ ಮಾಡ್ಕೊಂಡಿದ್ದೀವಿ. ಅಲ್ಲಿ ಬಂದರೆ ಡೆಫಿನೆಟ್ಲಿ ಯಾರಾದರೂ ಬಂದರೆ ನಾವು ನೀನು ಅದರಲ್ಲಿ ಸ್ಪೆಸಿಫಿಕ್ ಆಗಿ ಎಂಟ್ರಿ ಬ್ಯಾನ್ ಅಂತ ನಾವು ಹೋಗೋದಿಲ್ಲ. ಬಟ್ ಅದು ಡೆಫಿನೆಟ್ಲಿ ಅದು ಈ ವಿಚಾರವಾಗಿ ಯಾವ ಬರಬಾರ್ದು ಅಂತ ನೀ ಅದು ಇವತ್ತು ಸ್ಪೆಸಿಫಿಕ್ ಆಗಿ ನಮಗೆ ಕೇಳಿದ್ರು ಅವರು, ಪ್ಲಸ್ ಸೋಷಿಯಲ್ ಮೀಡಿಯಾ ನಡೀತಾ ಇದೆ. ನೆಕ್ಸ್ಟ್ ಏನಂದ್ರೆ ನಾರ್ಮಲಿ ಅದು ಕೇಳಿದಾಗ ನಾವು ನೋ ಅಂತ ಹೇಳ್ತೀವಿ. ಯಾಕಂದ್ರೆ ಕೆಲವರು ನಾವು ಇದು ಮಾಡ್ತೀವಿ ಅದು ಮಾಡ್ತೀವಿ, ಹಿಂದೇನೋ ಪ್ರೊಟೆಸ್ಟ್ ಮಾಡಬೇಕಂತ ಹೇಳಿದ್ರು, ನಾವು ಮಾಡಬಾರ್ದು ಅಂತ ಹೇಳಿದ್ವಿ. ಅದು ನಾವು ಹಿಂದೆ ಈಗ ಇವತ್ತು ಬೆಳಿಗ್ಗೆ 9 o'clock ಇದೆ, ಆಲ್ರೆಡಿ ಇನ್ವೋಕ್ ಆಗಿದೆ. ಬೆಳಿಗ್ಗೆ 9 ಗಂಟೆ ರಾತ್ರಿ 12 ಗಂಟೆ ಬರಕ್ಕೆ ಅಂತ ನಾನು ಮಾಡಿದ್ದೆ. ಈ ವಿಚಾರ ಯಾವತ್ತಿಂದ ಯಾವ ದಿನ ಯಾರು ಬಂದರೂ ಕೊಡಲ್ಲ ಅಂತ ಪರ್ಮಿಷನ್? ಅದು ಕೊಡಲ್ಲ ಪರ್ಮಿಷನ್. ಯಾವ ಸೋಷಿಯಲ್ ಮೀಡಿಯಾದಲ್ಲಿ ಸರ್ ಏನು ಪರ ಅಥವಾ ವಿರೋಧವಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಈ ಥರ ವೈರಲ್ ಆದ ಕ್ರಮ ಕೈಗೊಳ್ಳೋದು ಕರ್ಕೊಂಡು ಪ್ರಿವೆಂಟಿವ್ ಮಾಡಿದ್ವಿ ಸರ್. ಈಗ ನಾವು ಯಾರಾದರೂ ಮಾಡ್ತಾ ಇದ್ರೆ ಅವ್ರು ಕರ್ಕೊಂಡ್ಬಂದು ವಿಚಾರಣೆ ಮಾಡ್ತಾ ಇದ್ದೀವಿ. ಕೆಲವು ಮೇಲೆ 107 ಅದು ಹಾಕಿದ್ದೀವಿ. ಯಾಕಂದರೆ ಸಬ್ಜೆಕ್ಟ್ ಅದು ಬೇರೆ ಸಬ್ಜೆಕ್ಟು, ಬೇರೆ ದೇಶಗಳ ಮಧ್ಯದಿರೋ ಸಬ್ಜೆಕ್ಟ್ ಇರ್ತದೆ. ಸೊ ಅದು ನ್ಯಾಷನಲ್ ಲೆವೆಲ್ ಇದು ಇರುತ್ತೆ. ಈ ಲೋಕಲ್ ಆಗಿ ಮಾಡಿ ಅನ್ನೆಸರಿ ಇದಾಗಬಾರ್ದು ಅಂತ ಹೇಳಿಬಿಟ್ಟು ನಾವು ಇಬ್ಬರು ಮೈಸೂರಿನ ಸ್ಟೂಡೆಂಟ್ಸ್ ಅಲ್ಲ ಸರ್, ಹಿಂದೆ ಸಿಕ್ಕಿದೆ. ಬಟ್ ಈ ಸರ್ತಿ ಸಿಕ್ಕಿದ್ರು ಸ್ಟೂಡೆಂಟ್ಸ್ ಅಲ್ಲ, ಅವರು ನಾರ್ಮಲಿ ಬೇರೆ ಕೆಲಸ ಮಾಡ್ಕೊಂಡ್ರು, ಸ್ಟೂಡೆಂಟ್ಸ್ ಅಲ್ಲ. ಇವರಿಗೆ ಬ್ಯಾಂಗ್ಳೂರಲ್ಲಿ ಲಿಂಕ್ ಸಿಕ್ತು, ಬ್ಯಾಂಗ್ಳೂರು ಮತ್ತು ಬೇರೆ ಕಡೆಯಿಂದ ನೆಟ್ವರ್ಕ್ ಅಲ್ಲಿಂದ ತೊಗೊಂಬಂದಿದ್ದಾರೆ. ಹೌದು, ಹಿಂದೇನಂದರೆ ಏನು ಮತ್ತೆ ಈಗ ದಸರಾ ಇದೆಲ್ಲ ಜನ ಜಾಸ್ತಿ ಬರ್ತಾ ಇದ್ರಲ್ಲ ಇಲ್ಲಿ. ಸೊ ಅದರಿಂದ ಮೋಸ್ಟ್ಲಿ ಇರ್ಬೋದು. ಯಾಕಂದರೆ ಹಿಂದೆ ನಾವು ಡಿಕೋಯ್ ಮಾಡಿದಾಗ 4 grams 6 grams ಸಿಕ್ಕಿದೆ ಬಿಟ್ಟು ಇಷ್ಟು ಲಾರ್ಜ್ ಕ್ವಾಂಟಿಟಿ ಯಾವಾಗಲೂ ಸಿಗಲಿಲ್ಲ. ಗಾಂಜಾ ಸಿಕ್ಕಿದೆ, ಗಾಂಜಾ 50 kg 10 kg 20 kg ಸಿಗ್ತಾ ಇದೆ. ಬಟ್ MDMA ಸಿಂಥೆಟಿಕ್ ಡ್ರಗ್ಸ್ ಸಿಗೋದು ಇಲ್ಲ. ಈ ಸರ್ತಿ ಮ್ಯಾಕ್ಸಿಮಮ್ ಹೈಯೆಸ್ಟ್ ಕ್ವಾಂಟಿಟಿ ಸಿಕ್ಕಿದೆ ಈ ಸರ್ತಿ. ಹೌದು, ಬ್ಯಾಂಗ್ಳೂರಿಂದ ಅಂತ ನಾವು ಇದು ಮಾಡಿದ್ದೀವಿ. ಯಾರು ಸಪ್ಲೈ ಮಾಡಿದಾರೋ ಅದನ್ನು ಮಾಡಿದ್ವಿ. ಬಟ್ ಏನಂದರೆ ಅದು 1 point ನಿಲ್ಲಲ್ಲ ಅದು. ಸೊ ಇಲ್ಲಿ ಸಪ್ಲೈ ಮಾಡಿದವ್ರನ್ನ ಐಡೆಂಟಿಫೈ ಮಾಡಿದ್ವಿ, ಅವ್ರಿಗೆ ಯಾರು ಕೊಟ್ಟಿದ್ದಾರೆ. ಸೊ ಇದು ಬ್ಯಾಕ್ವರ್ಡ್ ಲಿಂಕೇಜ್ ಇರುತ್ತದೆ, ಅದು ಸ್ವಲ್ಪ ಅದ್ಮೇಲೆ ವರ್ಕ್ಔಟ್ ಮಾಡ್ತೀವಿ. ಸೊ ಮೋಸ್ಟ್ಲಿ ಯಾಕಂದರೆ ಆ ಟೈಮಲ್ಲಿ ಆಗಿರೋದ್ರಿಂದ, ಯಾಕಂದರೆ ಇಷ್ಟು ಲಾರ್ಜ್ ಕ್ವಾಂಟಿಟಿ ತಂದಿದ್ದಕ್ಕೆ ಅವ್ರು ಹೇಳಿದ್ದು. ಬಟ್ ಕನ್ಸಂಪ್ಷನ್ ಅದು ಅದಕ್ಕೋಸ್ಕರ ಪ್ಲಾನ್ ಇರ್ಬೋದು. ಇವ್ರು ತಗೊಂಬಂದದ್ದು, ಇವ್ರ ಕಡೆ ಇತ್ತು ಕ್ವಾಂಟಿಟಿ, ಇವರು ಇಂದ ಬೇರೆಯವ್ರಿಗೆ ಕೊಡ್ತಾರೆ. ಮಾರಾಟ ಮಾಡಕ್ಕೆ ಪ್ರಿಕಾಷನ್ಸ್ ಎಲ್ಲ ಮಾಡ್ತಾ ಇದ್ದೀವಿ. ಅಲ್ಲಿ ನಾವು ಡಿಕಾಯ್ ಕಲಿಸ್ತಾ ಇದ್ದೀವಿ, ನಮ್ಮವರು ಮಫ್ತಿ, ನಮ್ಮ ಸ್ಟಾಫ್ ಯಾರು ಇರ್ತಾರೋ ಹೆಂಗೆ ಹುಡುಗರನ್ನು ಕಲಿಸ್ತಾ ಇದ್ದೀವಿ, ಲೈಕ್ ನಾರ್ಮಲ್ ಇದು ಥರ. ಕಾಲೇಜ್ಗಳಿದ್ದನ್ನು ಸಂಪರ್ಕಲ್ಲಿ ಇದ್ದೀವಿ, ಅವೇರ್ನೆಸ್ಸು ಕ್ರಿಯೇಟ್ ಮಾಡ್ತಾ ಇದ್ದೀವಿ. ಆ್ಯಂಡ್ ಸಿವಿಲ್ ಸುಮಾರು ಜನ ಇನ್ಫಾರ್ಮೇಷನ್ ಕೊಡೋರು ಇದ್ದಾರೆ. ಯಾಕಂದರೆ ಲಾಸ್ಟ್ ಟೈಮ್ ನಾವು ಮೀಟಿಂಗ್ ಮಾಡಿದ ನಂತರ ಸುಮಾರು ಜನ ಏನಾದರೂ ಇದ್ದರೆ ಡೌಟ್ ಇದ್ದರೆ ಇಮಿಡಿಯೇಟ್ಲಿ ಇನ್ಫಾರ್ಮೇಷನು ಕೊಡ್ತಾ ಇದ್ದಾರೆ. ಸೊ ಅದೆಲ್ಲ ಒಂದು
ಒಕ್ಕಬಾರ್ ನಾವು ಏನಂದ್ರೆ ಇಲ್ಲಿಗಲ್ ಏನು ಇಲ್ಲಿಗಲ್ ಅಲ್ಲ, ಯಾರಾದ್ರೂ ಇದು ಮಾಡ್ತಾ ಇದ್ದಾರೆ, ಯಾರು ವಯೋಲೇಷನ್ಸ್ ಇಲ್ಲದೆ ಎಲ್ಲ ಕ್ಲೋಸ್ ಮಾಡಿಸಿದ್ರಿ, ಎಲ್ಲ ಕ್ಲೋಸ್ ಮಾಡಿಸಿದ್ವಿ. ಈಗ ಏನಾದ್ರು ಓಪನ್ ಕೋರ್ಟಿಂದ ಕೋರ್ಟಿಂದ ತಗೊಂಡ್ಬಂದು ಇದು ಮಾಡಿದಾರೆ ಅಂತ ಹೇಳಿದ್ದಾರೆ. ಬಟ್ ನಾವು ಪ್ರತಿ ಅವೈಲೇಷನ್ ಎವ್ರಿ ವೀಕ್ ಚೆಕ್ ಮಾಡಿಸ್ತಾ ಇದ್ದೇವೆ. ಅದು ಬೇರೆ ಇದು ಬೇರೆ. ಅಲ್ಲಿ ಅಂದ್ರೆ ನಾವು ರೂಲ್ ಅಂದ್ರೆ ರೂಲ್ ಮಾಡಿದ್ರೆ, ಬಟ್ ಅಲ್ಲಿ ಏನಂದ್ರೆ ಮೇನ್ಲಿ ಹುಕ್ಕ ಇರುತ್ತದೆ. ಆ ಹುಕ್ಕನಲ್ಲಿ ನಮ್ಗೆ ಏನಂದ್ರೆ ಏನಾದ್ರು ಈ ಗಾಂಜಾ ತರ ಏನಾದ್ರೂ ಯೂಸ್ ಮಾಡ್ತಾ ಇದ್ರೆ ಅಂತ ಆಲ್ಮೋಸ್ಟ್ ಸಿ ಸಿ ಬಿ ಇಂದ ಎಲ್ಲಿದೆ ಎವ್ರಿ ಪ್ರತಿ ವಾರ ಚೆಕ್ ಮಾಡ್ತಾ ಇದ್ದೀವಿ. ಅಂಡ್ ಮ್ಯಾಕ್ಸಿಮಮ್ ಎಲ್ಲ ಕ್ಲೋಸ್ ಆಗಿದ್ದೇವೆ, ಮ್ಯಾಕ್ಸಿಮಮ್ ಎಲ್ಲ ಕ್ಲೋಸ್ ಮಾಡಿಸಿದ್ವಿ. ಆಲ್ಮೋಸ್ಟ್ ಫಸ್ಟ್ 100% ಕ್ಲೋಸ್ ಮಾಡಿದ್ವಿ. ಅದರಲ್ಲಿ ಕೆಲವರು ಕೋರ್ಟಿಂದ ಮೊನ್ನೆ ನ್ಯಾಯಾಲಯದಿಂದ ಪರ್ಮಿಷನ್ ತಗೊಂಡು ಅದು ಇದು ಮಾಡಿಕೊಂಡು ಕೆಲವು ಮಾಡಿದ್ದಾರೆ. ಅದು ಮಾತ್ರ ನಾವು ವಾರ ವಾರ ಸರ್ಪ್ರೇಟ್ ಚೆಕ್ ಮಾಡ್ತಾ ಇದ್ವಿ. ಸರ್ಪ್ರೇಟ್ ಚೆಕ್ ಮಾಡಿ ಏನಾದ್ರು ಇದ್ರೆ ಏನಂದ್ರೆ ಎರಡು ರೀತಿನಲ್ಲಿದೆ. ಒಂದು ಈ ಮಾದಕ ವಸ್ತುಗಳು ಸೇವನೆ ಮಾಡೋದು, ಎರಡನೇದು ಮೈನರ್ ಯಾರಾದರೂ ಹೋದ್ರೆ. ಸೊ ಎರಡೂ ರೀತಿಯಲ್ಲಿ ಚೆಕ್ ಮಾಡಿಸ್ತಾ ಇದ್ವಿ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.